ವೇಶ್ಯಾವಾಟಿಕೆ ನಡೀತಾ ಇದ್ದ ಲಾಡ್ಜ್ ಮೇಲೆ ದಾಳಿ, 10 ಜನ ಪುರುಷರು ವಶಕ್ಕೆ, ಸಂತ್ರಸ್ತ ಮಹಿಳೆಯರ ರಕ್ಷಣೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣದ ರಾಣಿಪೇಟೆಯಲ್ಲಿನ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿರುವ ಬಗ್ಗೆ ಖಚಿತ ಮಾಹಿತಿಯನ್ನಾಧರಿಸಿ ಲಾಡ್ಜ್ ಮೇಲೆ ಒಡನಾಡಿ ಸಂಸ್ಥೆ ಮತ್ತು ವಿಜಯನಗರ ಪೊಲೀಸರಿಂದ ಜಂಟಿಯಾಗಿ ದಾಳಿ ಮಾಡಿ ಕಾರ್ಯಾಚರಣೆ ನಡೆಸಿದ್ದಾರೆ. ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 10 ಜನ ಪುರುಷರನ್ನು ಬಂಧಿಸಲಾಗಿದ್ದು, ದಂಧೆಯ ಕಪಿ ಮುಷ್ಟಿಯಲ್ಲಿ ಸಿಲುಕಿದ್ದ ಸಂತ್ರಸ್ತ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. ಕಲ್ಕತ್ತಾ ಮೂಲದ ಇಬ್ಬರು ಮಹಿಳೆಯರು, ಆಂಧ್ರದ ಗುಂತ್ಕರ್ಲ್ ಓರ್ವ ಮಹಿಳೆ, ಕೂಡಗಿ ಮೂಲದ ಮಹಿಳೆ, ಕಲ್ಕತ್ತಾ ಮೂಲದ ಪುರುಷರು ಭಾಗಿಯಾಗಿದ್ದರು ಎನ್ನಲಾಗಿದೆ. ಜನವರಿ 10ರಂದು ಹೊಸಪೇಟೆ ಪಟ್ಟಣದ ರಾಣಿಪೇಟೆಯಲ್ಲಿರುವ ಲಾಡ್ಜ್ನಲ್ಲಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಬಂಧಪಟ್ಟಂತೆ ಹೊಸಪೇಟೆ ಪಟ್ಟಣದ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವರದಿ ವಿಜಯ ರೋಷಬೇಂದ್ರ, ಮಹಾಯುಧ ನ್ಯೂಸ್ ಕೂಡಿಗೆ. ಗೊತ್ತಾಗಿಲ್ಲ ನನಗೆ, ಇವಾಗ ಗೊತ್ತಾಗಿಲ್ಲ. ಮೀಡಿಯಾದ ರಿಪೋರ್ಟ್ ರಿಪೋರ್ಟರ್ ಮೀಡಿಯಾದವರು ರಿಪೋರ್ಟರ್ ಭಾಳ ಟೈಮ್ ಆಯಿತು, ಒಂದು ತಾಸು ಇಲ್ಲಿ. ಎಲ್ಲ ತಾಗಿಲ್ಲ ಸರ್. ಹೇಳಾಗಿರ್ತಾರೆ